ರಾಜ್ಯ ಸರ್ಕಾರದ ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಕಿಚ್ಚು ರಾಜ್ಯದಲ್ಲಿ ಜ್ವಾಲಾಗ್ನಿಯಾಗಿ ಧಗೆಧಗಿಸ್ತಾ ಇದೆ ಇದೇ ಕಿಚ್ಚು ಈಗ ಪಾದಯಾತ್ರೆಯ ಸ್ವರೂಪವನ್ನು ಪಡೆದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ತಯಾರಿಯನ್ನು ಮಾಡಿಕೊಂಡಿವೆ ಸಿದ್ಧತೆ ಹೇಗಿದೆ ಏನೆಲ್ಲ ರೂಪುರೇಷೆ ಆಗಿದೆ ಬನ್ನಿ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿ ಜೋರಾದ ಮೂಡ ಜಟಾಪಟಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಪ್ಲಾನ್ ನಾಳೆ ದೆಹಲಿಗೆ ಸಿಎಂ ಡಿಸಿಎಂ ಭೇಟಿ ಎಸ್ ರಾಜ್ಯದಲ್ಲಿ ಮೂಡ ವಾಲ್ಮೀಕಿ ಹಗರಣದ ಚಿಟಾಪಟಿ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ ಆಗಸ್ಟ್ ಮೂರರಿಂದ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿವೆ ಇವತ್ತು ಹೋರಾಟದ ರೂಪುರೇಷೆ ಬಗ್ಗೆಯನ್ನು ಬಿಜೆಪಿ ಚರ್ಚೆ ನಡೆಸಿ ಹೋರಾಟಕ್ಕೆ ಸನ್ನದ್ದವಾಗಿದೆ ಪ್ರಮುಖವಾಗಿ ಮೈಸೂರು ಭಾಗದ ಶಾಸಕರು ಸಂಸದರು ಮತ್ತು ಮುಖಂಡರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸಲಾಗಿದೆ ಹೆಚ್ಚಿನ ಕಾರ್ಯಕರ್ತರನ್ನ ಸೇರಿಸೋ ಹೊಣೆಗಾರಿಕೆಯನ್ನ ಸ್ಥಳೀಯ ನಾಯಕರಿಗೆ ಕೊಡಲಾಗಿದೆ ಆದರೆ ಪಾದಯಾತ್ರೆಗೆ ಅನುಮತಿ ಕೊಡಲ್ಲ ಪಾದಯಾತ್ರೆ ಮಾಡೋದಾದರೆ ಮಾಡಲಿ ಬಿಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಏನದು ಅಹಿಂದ ಹೆಸರು ಹೆಸರಿಕೊಂಡು ಆಡಳಿತ ಚುಕ್ಕಾಣಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಹಿಂದ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನ ಏನ್ ಮಾಡಿದ್ದಾರೆ ಆ ಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಮಾಡತಕ್ಕಂತ ಕೆಲಸವನ್ನು ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮೂಢ ಹಗರಣ ಇರಬಹುದು ಒಟ್ಟಾರೆಯಾಗಿದ್ದು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಹಾಗೂ ಮೈಸೂರು ಭಾಗದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಿಂದುಳಿದ ವರ್ಗಗಳಿಗೆ ಬಡವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಾಗಾಗಿ ಹಗಲು ರಾತ್ರಿ ದರೋಡೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರಿಗೆ ಕಟ್ ಕೆಲಸ ಮಾಡಲೇಬೇಕಾಗಿದೆ ಈ ಸರ್ಕಾರ ಮಾಡಿರೋ ಭ್ರಷ್ಟಾಚಾರದ ಹಗರಣವನ್ನ ಜನಗಳ ಮುಂದೆ ಇಡಿಬೇಕಾಗಿದೆ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದೀರಿ ಎಲ್ಲ ನಮ್ಮ ಶಾಸಕರ ನಾಯಕರ ನೇತೃತ್ವದಲ್ಲಿ ಹೋರಾಟ ಆಗಿದೆ ಫಲಪ್ರದವಾಗಿ ಹೋರಾಟ ಆಗಿದೆ ಇದನ್ನ ಜನಗಳಿಗೆ ನಾವು ಮುಟ್ಟಿಸ್ಬೇಕು ಜನಗಳಿಗೆ ಮುಟ್ಟಿಸ್ಬೇಕಾದ್ರೆ ಈ ಪಾದಯಾತ್ರೆ ಮುಖಾಂತರ ಒಂದು ಅವೇರ್ನೆಸ್ ಜನಗಳು ತಳ್ಬೇಕು ಸಿದ್ದರಾಮಯ್ಯ ಲೂಟಿ ರಾಮಯ್ಯ ಅನ್ನೋದನ್ನ ಹೇಳ್ಬೇಕು ಆ ರೀತಿಯಾದಂತ ಒಂದು ಕೆಲಸವನ್ನ ನಾವು ಎಲ್ಲರೂ ಮಾಡಬೇಕು ಅದಕ್ಕೋಸ್ಕರ ಈ ಪಾದಯಾತ್ರೆಯನ್ನ ಮಾಡ್ತಾ ಇದೀರಿ ಇಲ್ಲ ಅವ್ರು ಪ್ರತಿಭಟನೆ ಮಾಡ್ಕೊಳ್ಳಿ ನಾವು ಅನು ಅನುಮತಿ ಹೆಂಗೆ ಅಂದ್ರೆ ಲೀಗಲ್ ಅನೇಕ ಅನೇಕಾವೆ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ನಮಗೂ ಕೊಟ್ಟಿರ್ಲಿಲ್ಲ ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ ಅಲ್ಲಲ್ಲ ನಾವೇ ಮಾಡಿದ್ವಲ್ಲ ಹಾಂ ಅವರು ಮಾಡಲಿ ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದು ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ ಇನ್ನು ಇದರ ಹೈಕಮಾಂಡ್ ಬುಲಾವ್ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಇದೊಂದು ನಾರ್ಮಲ್ ಭೇಟಿ ಅಷ್ಟೇ ಅಂತ ಗೃಹ ಸಚಿವ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಜೆಪಿ ಪಾಪ ಕಳ್ಕೊಳ್ಳೋದಕ್ಕೆ ಪಾದಯಾತ್ರೆ ಮಾಡ್ತಾ ಇದೆ ಮಾಡ್ಲಿ ಬಿಡಿ ಅಂತ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಈಗ ಅಧ್ಯಕ್ಷರು ಮತ್ತು ನಾಯಕರು ಅಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ನವ್ರು ಕರೆದಾಗ ಹೋಗೋದು ಏನು ಹೊಸದೇನಲ್ಲ ಹಾಗಾಗ್ಗೆ ಕರಿತಾ ಇರ್ತಾರೆ ಈಗ ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾಗಲೂ ಕೂಡ ಅವತ್ತಿನ ಸಿ ಎಲ್ ಪಿ ನಾಯಕರು ಇದೇ ಸಿದ್ದರಾಮಯ್ಯನವರು ಕೂಡ ಇದ್ದರು ಅವಾಗ ನಾವಿಬ್ಬರೂ ಹೋಗ್ತಾಯಿದ್ದು ನಮಗೆ ಕೆಲವು ಸೂಚನೆಗಳನ್ನು ಪಕ್ಷದ ವತಿಯಿಂದ ಮತ್ತು ಸರ್ಕಾರಕ್ಕೆ ಎಲ್ಲ ಸೂಚನೆಗಳನ್ನು ಕೊಡೋರು ಅದೇ ಪ್ರಕಾರ ಹೋಗಿ ಬರ್ತಾರೆ ಅದೇನು ಹೊಸದೇನಲ್ಲ ಪಾದಯಾತ್ರೆ ಮಾಡೋರು ರಾಜಕೀಯವಾಗಿ ಅವ್ರ ಪಾರ್ಟಿ ಪಾಪ ವೃದ್ಧಿ ಮಾಡ್ಕೋಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಮಾಡಿದಂಥ ಅನೇಕ ಭ್ರಷ್ಟಾಚಾರ ಹಗರಣಗಳನ್ನ ಮೋಕ್ಷ ಮಾಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಗೌಡರ ಕುಟುಂಬಕ್ಕೆ ಸಿಎಂ ಸವಾಲ್ ಸುಳ್ ಹೇಳಿದ್ರ ಕುಮಾರಸ್ವಾಮಿ ಈ ಬೆಳವಣಿಗೆಗಳ ಬೆನ್ನಲ್ಲೇ ಗೌಡರ ಕುಟುಂಬಕ್ಕೆ ಮತ್ತೆ ಸಿಎಂ ಸವಾಲು ಎಸ್ಕಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಎಷ್ಟು ಸೈಟ್ ಹೋಗಿದೆ ಅನ್ನೋದೆಲ್ಲ ಗೊತ್ತಿದೆ ಪಟ್ಟಿ ಬಿಡ್ಲಾ ಅಂತ ಸಿಎಂ ಸವಾಲು ಎಸ್ಕಿದ್ದಾರೆ ಇನ್ನು ನಲವತ್ತು ವರ್ಷಗಳ ಹಿಂದೆನೆ ಕುಮಾರಸ್ವಾಮಿ ಮೂಡ ಸೈಟ್ ಸ್ವಾಧೀನ ಪತ್ರವನ್ನ ಪಡ್ಕೊಂಡಿದ್ದಾರೆ ಈಗ ಪಡೆದಿಲ್ಲ ಅಂತ ಸುಳ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರೀಸ್ ಸೈಟ್ನ ಪೊಸ್ಟನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏಯ್ ಯಾರು ಹೇಳಿದ್ರು ಕೊಟ್ಟು ಪೊಸ್ಟನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡಿಸಿದ್ರು ದೇವೇಗೌಡರು ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದಾವೆ ಒಟ್ನಲ್ಲಿ ಮೂಡಾ ಸೈಟ್ ಗದ್ದಲ ತಾರಕಕ್ಕೇರಿದ್ದು ಪಾದಯಾತ್ರೆ ಬಳಿಕ ಯಾವ ಹಂತ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ